ನಮಸ್ಕಾರ ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಕೆಡಿಪಿ ಸಭೆಯಲ್ಲಿ ಬಿಎಸ್ಎಸ್ಗೆ ಪುನಶ್ಚೇತನದ ಸುದೀರ್ಘ ಚರ್ಚೆ. ಮುಖ್ಯಮಂತ್ರಿಗಳ ಬಳಿ ನಿಯೋಗ ಕೊಂಡಯೋಣ. ಪ್ರಭು ಚೌಹಾಣ್ ಕೆರೆಗಳ ನೀರಿನ ಗರಿಷ್ಠ ಮಟ್ಟ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ರಾಜ್ಯ ಪ್ರಾಧಿಕಾರಕ್ಕೆ ವರದಿ ನೀಡಲು ಕ್ರಮ. ಶ್ರೀ ಸಿದ್ದರೂಢ ಧರ್ಮದ ಆಸ್ಪತ್ರೆಯಿಂದ ಉಚಿತ ಸಿದ್ಧ ಸೂರಣ ಪ್ರಶನ ಹಾಗೂ ಪುಷ್ಪನವನ ಕರ್ಮ ಕಾರ್ಯಕ್ರಮ. ದಕ್ಷ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಅನಿಸ್ ಕುಮಾರ್ ಚಿಂತಾಮಣಿ ವೈನುಕತ್ತಿ ಬಿಳ್ಕುಡುಗೆ. ಸುದ್ದಿಯ ವಿವರಗಳು. ಪಶುಸಂಗೋಪನೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ರ ಅಧ್ಯಕ್ಷತೆಯಲ್ಲಿ ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಬೀದರ್ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಕೆಡಿಪಿ ಸಭೆಯ ಆರಂಭಕ್ಕೆ ಮೊದಲು ವಿಷಯ ಪ್ರಸ್ತಾಪಿಸಿದ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ಹುಮ್ನಾಬಾದ್ ರೈತರಿಗೆ ಕಬ್ಬು ಪೂರೈಸಲು ಕಾರ್ಖಾನೆ ಇಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿಂದೆ ಎಲ್ಲ ಶಾಸಕರು ಮತ್ತು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಖ್ಯಸ್ಥರೊಂದಿಗೆ ನಡೆದ ಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ 2400 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿತ್ತು. ಆದರೆ ಸಭೆಯಲ್ಲಾದ ತೀರ್ಮಾನದ ಪಾಲನೆಗೆ ಆಗುತ್ತಿಲ್ಲ. ಕೆಲವು ಕಾರ್ಖಾನೆಗಳು ರೈತರಿಗೆ ಕೇವಲ 1400 ರೂಪಾಯಿ ಇಲ್ಲವೇ 1500 ರೂಪಾಯಿ ಪಾವತಿ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಶಾಸಕರಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಈ ಹಿಂದೆ ನಡೆದ ಸಭೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ರೈತರಿಗೆ ಪಾವತಿಸಲು 2400 ರೂಪಾಯಿ ಬೆಲೆ ನಿಗದಿ ಮಾಡಿರುವುದು ಉತ್ತಮ ನಿರ್ಧಾರ. ಇದರಲ್ಲಿ ಕೊರತೆಯ ಹಣವನ್ನು ಸರ್ಕಾರವೇ ಕೊಡಬೇಕು. ಸಭೆಯಲ್ಲಿ ಆಗಿರುವ ನಿರ್ಧಾರದಂತೆ ನಡೆದುಕೊಂಡಿದೆ. ಕಾರ್ಖಾನೆಗಳ ಮೇಲೆ ಕ್ರಮ ವಹಿಸಿ ಎಂದು ಹೇಳಿದರು. ಬೀದರ್ ರೈತರ ಜೀವನಡಿ ಆದ ಬಿಎಸ್ಎಸ್ಗೆ ಪುನರಾರಂಭಕ್ಕೆ ಮೊದಲು ಒತ್ತು ಕೊಡಬೇಕು ಎಂದು ಸಚಿವರಿಗೆ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರಾದ ಪ್ರಭು ಚೌಹಾಣ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಲ್ಲೇ ದೊಡ್ಡ ಕಾರ್ಖಾನೆಯಾದ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಯಬೇಕು ಎಂಬುದು ನಮ್ಮ ಆಶಯವಾಗಿದೆ. ಎಲ್ಲ ಶಾಸಕರ ಸಲಹೆಯಂತೆ ಬಿಎಸ್ಎಸ್ಗೆ ಪುನಶ್ಚೇತನಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲು ಎಲ್ಲ ಶಾಸಕರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ನಿಯೋಗ ಕೊಂಡೊಯ್ಯೋಣ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ರಾಮಚಂದ್ರ ಆರ್ ಅವರು ಮಾತನಾಡಿ, ಕಾರ್ಖಾನೆಯು ಬಹಳಷ್ಟು ದುರಸ್ತಿಯಾಗಬೇಕಿದೆ. ಕಬ್ಬು ಪೂರೈಸಿದ ರೈತರಿಗೆ ಹಣ ಪಾವತಿಸುವುದು ಬಾಕಿ ಇದೆ. ಇಲ್ಲಿನ ಕಾರ್ಮಿಕರಿಗೆ ವೇತನ ಪಾವತಿ ಕೂಡ ಬಾಕಿ ಇದೆ. ಅಲ್ಲದೆ ಇಎಸ್ಪಿಎಫ್ ಕಟ್ಟಿರುವುದಿಲ್ಲ ಎಂದು ತಿಳಿಸಿದರು. ರೈತರು ಪೂರೈಸಿದ ಕಬ್ಬಿನ ಪಾವತಿಗೆ ಕಾರ್ಮಿಕರ ವೇತನ ಮತ್ತು ಇನ್ನಿತರ ಸೇರಿ ಒಟ್ಟು ಕಾರ್ಖಾನೆಗೆ ಈಗ 18 ಕೋಟಿ 30 ಲಕ್ಷ ರೂಪಾಯಿ ಬೇಕಾಗುತ್ತದೆ. ಈಗ ಕಾರ್ಖಾನೆಯಲ್ಲಿರುವ ಸಕ್ಕರೆ ಮಾರಾಟದಿಂದ 94 ಲಕ್ಷ ರೂಪಾಯಿ ಬರಬಹುದು ಎಂದು ಅಂದಾಜಿಸಲಾಗಿದೆ. ಕಾರ್ಮಿಕರ ವೇತನ ಬಾಕಿ, ರೈತರಿಗೆ ಹಣ ಕೊಡುವುದು ಮತ್ತು ಇನ್ನಿತರ ಖರ್ಚು ಭರಿಸಲು ಸಕ್ಕರೆ ಮಾರಾಟಕ್ಕೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ಎಂದು ತಿಳಿಸಿದರು. ಕಾರ್ಖಾನೆಯನ್ನು ಪುನಃ ಆರಂಭಿಸಲು ಬಹಳಷ್ಟು ಹಣ ಬೇಕಾಗುತ್ತದೆ ಎಂದು ಸಭೆ ಗಮನಕ್ಕೆ ತಂದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಸಹಕಾರ ಮತ್ತು ಇನ್ನಿತರ ಇಲಾಖೆಗೆ ಕಳುಹಿಸಿರಿ. ಎಲ್ಲ ಶಾಸಕರು ಸೇರಿ ಮುಂದಿನ ಪ್ರಯತ್ನ ಮಾಡುತ್ತೇವೆ ಎಂದು ಶಾಸಕರಾದ ಈಶ್ವರ್ ಖಂಡ್ರೆ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಸಕ್ಕರೆ ಮಾರಾಟ ಬಳಿಕ ಮೊದಲು ರೈತರಿಗೆ ಹಣ ನೀಡಿ ಬಳಿಕ ಕಾರ್ಮಿಕರ ವೇತನ ಪಾವತಿಸಿ ನಂತರ ಬೇರೆಯವರಿಗೆ ಹಣ ನೀಡಲು ಚರ್ಚೆಯಾದ ಬಗ್ಗೆ ಈ ಸಭೆಯಲ್ಲಿ ಸಭಾ ನಡವಳಿ ಮಾಡಿ ಅದರಂತೆ ಹಣ ಪಾವತಿಗೆ ಕ್ರಮ ವಹಿಸಬೇಕೆಂದು ಶಾಸಕರಾದ ಈಶ್ವರ್ ಖಂಡ್ರೆ ಅವರು ಸಲಹೆ ಮಾಡಿದರು. ಕಾರ್ಖಾನೆಯಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದರೂ ಕಾರ್ಖಾನೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಯ ಚುನಾವಣೆ ನಿಗದಿಯಾಗಿದೆ. ಇದು ಸಮಂಜಸವಲ್ಲ. ಬಿಎಸ್ಎಸ್ಗೆ ಈ ಸಂದರ್ಭದಲ್ಲಿ ಚುನಾವಣೆ ಮಾಡಬಾರದು ಎಂದು ಎಲ್ಲರೂ ಸೇರಿ ಒಕ್ಕಲಿನ ತೀರ್ಮಾನ ತೆಗೆದುಕೊಳ್ಳೋಣ ಎಂದು ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ವಿನೂತ್ರಾವ್ ಮಲ್ಕಪುರೆ ಅವರು ಸಭೆಯಲ್ಲಿ ಮಂಡಿಸಿದ ಪ್ರಸ್ತಾವನೆಗೆ ಸಭೆಯಲ್ಲಿದ್ದ ಎಲ್ಲ ಶಾಸಕರು ಬೆಂಬಲಿಸಿದರು. ಬಿಎಸ್ಎಸ್ಗೆ ಈಗ ಚುನಾವಣೆ ಬೇಡ ಎನ್ನುವ ಬಗ್ಗೆ ಈ ಸಭೆಯ ಚರ್ಚೆಯನ್ನು ಸರ್ಕಾರಕ್ಕೆ ತಿಳಿಸಲಾಗುವುದು. ಅಲ್ಲಿಂದ ಚುನಾವಣೆ ಬೇಡ ಎನ್ನುವ ಆದೇಶ ಬಂದಲ್ಲಿ ಮುಂದಿನ ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಪ್ರತಿಕ್ರಿಯಿಸಿದರು. ಕಾರಂಜನಲ್ಲಿ ನೀರಿನಿಂದ ಮನೆಗಳು ಮುಳುಗಡೆ ಆದ ಸಂತ್ರಸ್ತರಿಗೆ ಪುನರ್ವರ್ತಿಸಿ ಸೌಕರ್ಯ ಕಲ್ಪಿಸುವುದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ಸಭೆ ನಡೆಸಿ ಮುಂದಿನ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಭೆಗೆ ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿರ್ಮಲಾ ವೈಜಯಂತ್ ಮನಗೋಪಳೆ, ಶಾಸಕರಾದ ರಹಂಖಾನ್, ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ಬೀದನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಾಬು ವಾಲೆ, ಬೆಂಗಳೂರು ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಳೆ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ವಿಜಯಕುಮಾರ್ ಅಣ್ಣಪ್ಪ ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಒ ಜಿಹಿರ ನಸೀಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ಪಿಎಲ್, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಕಾಳಿ, ಬೀದರ್ ಸಹಾಯಕ ಆಯುಕ್ತರಾದ ಗರಿಮ ಪನ್ವೇರ್ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳಿದ್ದರು. ನಾವು ಕೂಡ ಡಾಕ್ಟರ್ಗೆ ಈಗ ಬಂದಿದ್ವಿ ಸರ್, ಅವ್ರು ಕೂಡ ಬಂದಿದ್ವಿ. ನಿರ್ಣಯ ತಗೊಳ್ಳಿಕ್ಕೆ ತಾವು ಅನುಮತಿಸಿದ್ರೆ ಒಂದು ನಿರ್ಣಯ ಮಾಡಿ ಸರ್. ಈಗ ಡ್ಯಾಮ್ಗಳ ವತಿಯಿಂದ ನಾನು ಚೀಫ್ ಇಂಜಿನಿಯರ್ ಸಹ ಮಾತಾಡಿದ್ದೆ ಸರ್. ಅವರು ಭೂಸ್ವಾಧೀನ ಯಾವ್ಯಾವ ಸರ್ವೆ ನಂಬರ್ಗಳಲ್ಲೆಲ್ಲ ನಡೆದಿದೆ, ಯಾವ್ಯಾವ ಸರ್ವೆ ನಂಬರ್ಗಳಲ್ಲಿ ನೀರು ಬಂದಿದೆ ಆದ್ರೆ ಭೂಸ್ವಾಧೀನ ಇನ್ನೂ ಆಗದೇ ಇದೆ, ಮೂಲಕ ವರದಿಯನ್ನು ಪಡೆದು ಆ ಸರ್ವೆ ನಂಬರ್ಗಳಲ್ಲಿ ಕಡ್ಡಾಯವಾಗಿ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಎನ್ನುವುದು ಈ ಒಂದು ಸಭೆಯಲ್ಲಿ ಒಂದು ನಿರ್ಣಯ ಆದಲ್ಲಿ ಸರ್, ಈ ಒಂದು ರೆಸಲ್ಯೂಷನ್ ಅನ್ನ ಇಟ್ಕೊಂಡು ತಾವೆಲ್ಲ ಹೇಳಿದ್ರೆ ಹೊಸ ಲ್ಯಾಂಡ್ ಅಕ್ವಿಸಿಷನ್ ಗೆ ಪ್ರಪೋಸಲ್ ಗೆ ಒಂದು ಡೈರೆಕ್ಷನ್ಸ್ ಕೊಟ್ರೆ ಸರ್, ನಾವು ಎಷ್ಟು ಕೋಟಿ ರೂಪಾಯಿ ಬೇಕಾಗ್ತದೆ ಎನ್ನುವ ಒಂದು ಅಸೆಸ್ಮೆಂಟ್ ಅನ್ನ ಮಾಡಿ ಸರ್ಕಾರಕ್ಕೆ ಕಳಿಸ್ತೀವಿ ಸರ್.
ಅದು ಹೋದ ನಂತರ ತಮಗೆ ಗೊತ್ತಿದ ಹಾಗೆ ಈ ಎಫ್ಡಿ ಜೊತೆ ನಮಗೆ ಇದು ಬರುವ ಸಾಧ್ಯತೆಗಳಿದೆ ಸರ್ ಅದಕ್ಕೆ ಪ್ರಥಮ ಹೆಜ್ಜೆಯಾಗಿ ಈ ಡ್ರೋನ್ ಸರ್ವೆಯ ಮಾಹಿತಿಯನ್ನು ಪಡೆದು ಯಾವ ಯಾವ ಕಡೆ ಭೂ ಸ್ವಾಧೀನ ಆಗಬೇಕಿದೆ ತಾವು ಹೇಳಿದಿರಿ ಸರ್ ಕೆಲವು ಕಡೆ ಮನೆಗಳು ನೋಡಿದ್ರ ಆ ಮನೆಗಳವರಿಗೆ ಬರ್ತಾ ಇದೆ ನೀರು ಇವು ಹಾವು ತೇಳು ಎಲ್ಲ ಮನೆಗೆ ಬರ್ತಾ ಇದೆ ಅವರಿಗೆ ಸ್ಥಳಾಂತರ ಮಾಡಕ್ಕೆ ಅಲ್ಲಿ ಒಂದು ಲ್ಯಾಂಡ್ ಕೂಡ ತೋಡಿದೀವಿ ಅದ್ರ ಬಗ್ಗೆ ಕಾರ್ಯತಂತ್ರ ಉದ್ದಂತವು ಯಾರು ಬಂದಿದೆ ಕಾರಣ ಬೀದರ್ ಜಿಲ್ಲೆಯ ಕೆರೆಗಳ ನೀರಿನ ಗರಿಷ್ಠ ಮಟ್ಟ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ರಾಜ್ಯ ಪ್ರಾಧಿಕಾರಕ್ಕೆ ವರದಿ ನೀಡಲು ಕ್ರಮ ವಹಿಸಬೇಕೆಂದು ಬೀದರ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ವರು ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಂಭಾಗಣದಲ್ಲಿ ನಡೆದ ಕೆರೆ ಸಂರಕ್ಷಣೆ ಪ್ರಾಧಿಕಾರದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಕೆರೆಗಳ ನೀರಿನ ಗರಿಷ್ಠ ಮಟ್ಟ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ರಾಜ್ಯ ಪ್ರಾಧಿಕಾರಕ್ಕೆ ವರದಿ ನೀಡಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಮಾನ್ಯ ರಾಷ್ಟ್ರೀಯ ಹೆಸರು ನ್ಯಾಯಪೀಠ ನವದೆಹಲಿ ಇಲ್ಲಿನ ಮೂಲ ಅರ್ಜಿ ಸಂಖ್ಯೆ 325/2015 ದಿನಾಂಕ 18/11/2020 ನೀಡಿರುವ ಆದೇಶದಂತೆ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಕರ್ನಾಟಕ ಸರ್ಕಾರ ಇವರ ಆದೇಶದಂತೆ ಇತ್ತೀಚೆಗೆ ನಡೆದ ಕೆರೆ ಸಂರಕ್ಷಣೆ ಪ್ರಾಧಿಕಾರದ ಸಭೆ ಅಧ್ಯಕ್ಷತೆ ವಹಿಸಿ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಮಾತನಾಡಿದರು ಕೆರೆಗಳಿಗೆ ಆರ್ಟಿಸಿ ಇಂದೀಕರಿಸಿಕೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳ ಮುಖ್ಯಸ್ಥರಿಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು ಕೆರೆಗಳಿಗಾಗಿ ವಿಶಿಷ್ಟ ಗುರುತಿನ ಸಂಖ್ಯೆಗಳನ್ನು ಕೆಎಸ್ಆರ್ಸಿ ಪ್ರಾಧಿಕಾರದವರಿಂದ ಪಡೆದು ಪಟ್ಟಿಯಲ್ಲಿ ಸೇರಿಸಲು ತಿಳಿಸಿದರು ಕೆರೆಗಳ ಒತ್ತುವರಿಯನ್ನು ಗುರುತಿಸಿ ತೆರವುಗೊಳಿಸುವ ಕ್ರಮಕ್ಕಾಗಿ ತಾಲೂಕವರು ಕೆರೆಗಳ ಪಟ್ಟಿ ತಯಾರಿಸಿ ವಿಡಿಯೋ ಹಾಗೂ ಭೀತಿ ಚಿತ್ರಗಳ ಸಮೇತ ವರದಿ ನೀಡಲು ಕ್ರಮ ವಹಿಸಬೇಕು ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರಿಗೆ ಸೂಚಿಸಿದರು ಬೀದರ್ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಯಡಿಯಲ್ಲಿ ಒಟ್ಟು 236 ಕೆರೆಗಳು ಇರುವುದಾಗಿ ಗುರುತಿಸಲಾಗಿದೆ ಸಣ್ಣ ನೀರಾವರಿ ಇಲಾಖೆಯ ಒಟ್ಟು 99 ಸಣ್ಣ ನೀರಾವರಿ ಕೆರೆಗಳ ಪೈಕಿ 96 ನೀರು ಬಳಕೆದಾರರ ಸಂಘಗಳು ರಚನೆಯಾಗುತ್ತಿರುತ್ತವೆ ಎಂದು ನೀರಾವರಿ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿದರು ಕೆರೆಗಳಿಗೆ ಸಂಬಂಧಿಸಿದಂತೆ ದೂರು ಹಾಗೂ ಮನವಿಗಳನ್ನು ಸಾರ್ವಜನಿಕರು ಮತ್ತು ಕೆರೆ ಬಳಕೆದಾರರಿಂದ ನೇರವಾಗಿ ಇಮೇಲ್ಗೆ ಪಡೆದು ಕ್ರಮ ವಹಿಸುವ ನಿಟ್ಟಿನಲ್ಲಿ ಇಮೇಲ್ ಐಡಿಯನ್ನು ರಚಿಸಿಕೊಂಡು ಕ್ರಮ ವಹಿಸಬೇಕೆಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ಸಲಹೆ ಮಾಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಹೀರ ನಸೀಂ ಬೀದರ್ ಬಸವಕರ್ಮ ಸಹಾಯಕ ಆಯುಕ್ತರಾದ ಧರ್ಮ ಪನ್ವರ್ ಭುವನೇಶ್ ಪಾಟೀಲ್ ತಹಸೀಲ್ದಾರರಾದ ಗಂಗಾದೇವಿ ಸಿಹೆಚ್ ಸಣ್ಣ ನೀರಾವರಿ ಇಲಾಖೆ ಅಭಿಯಂತರರಾದ ಸುರೇಶ್ ಮೇದ ವಿವೇಕ್ ಹಾಗೂ ಇತರರು ಇದ್ದರು ಬೇರೆ ಬೇರು ಈಗ ಸಾಗುಳಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಥವಾ ಮನೆ ಕಟ್ಕೊಳ್ತಾರೆ ಈ ಥರ ಸರ್ಕಾರಿ ಜಮೀನಿನಲ್ಲಿ ಈ ಥರ ಮಾಡಿದರೆ ನಾಳೆ ನಮಗೆ ಅಕ್ರಮ ಸಕ್ರಮ ಮಾಡ್ತಾರೆ ಅಂತ ಹೇಳೆಲ್ಲ ಭಾಳ ಒತ್ತುವರಿಗಳು ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ಕೆರೆಗಳ ಒಂದು ವ್ಯಾಪ್ತಿಯಲ್ಲಿ ಕೆರೆಗಳ ಒಂದು ಜಾಗದಲ್ಲಿ ಬೇರೆ ಯಾವುದೇ ಇನ್ನಿತರ ಯಾವುದೇ ಕೆಲಸಗಳನ್ನು ಮಾಡಿದ್ರು ಕೂಡ ಅದನ್ನು ತೆರವುಗೊಳಿಸಲೇಬೇಕು ಇವತ್ತು ಅಥವಾ ನಾಳೆ ತೆರವುಗೊಳಿಸಲೇಬೇಕು ಈಗ ಮೊನ್ನೆ ಕೂಡ ಪಾಪನಾಶ್ಕರಣಿಯಲ್ಲೂ ಕೂಡ ಮನೆಗಳು ಕಟ್ಟಿರ್ತಕ್ಕಂಥದ್ದು ಹೈಕೋರ್ಟ್ ಮಟ್ಟ ಹೋಗಿ ಬಂದಿದೆ ಈಗ ಫಸ್ಟ್ ಹಿಯರಿಂಗ್ ಕೊಟ್ಟು ಎ ಸಿ ಬೀದರ್ ಅವರು ನೋಟಿಸ್ ಕೊಟ್ಟಿರ್ಬೇಕು ಇಷ್ಟೊತ್ತಿಗೆ 108K ಒಂದು ಫಾರ್ಮ್ C 78 ಒಂದು ಗ್ರ್ಯಾಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಗ್ರ್ಯಾಂಟ್ ಮಾಡಿದ್ದಾರೆ ಅದನ್ನು 96 ಅಥವಾ 98 ಗ್ರ್ಯಾಂಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಕೋರ್ಟ್ನಲ್ಲಿ ಏನಂತ ಆದೇಶ ಬಂದಿದೆ ಯಾವ ಸೆಕ್ಷನ್ ಅಡಿನಲ್ಲಿ ಕ್ಯಾನ್ಸಲ್ ಆಗಿದೆ ಅನ್ನೋದು ಆರ್ಡರ್ನಲ್ಲಿ ಮೆನ್ಷನ್ ಆಗಿಲ್ಲ ಹಂಗಾಗಿ ತಿರಸ್ಕಾರ ಮಾಡಿದ್ದಾರೆ ತಕ್ಷಣವೇ ತಾವು 7 ದಿವಸಗಳ ನೋಟಿಸ್ ಕೊಡಿ ಅವರು ನೆಸೆಸರಿ ಪಾರ್ಟೀಸ್ ಯಾರ್ಯಾರಿದ್ದಾರೆ ಎಲ್ಲರಿಗೂ ಕೊಡಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನು ಪಾಲನೆ ಮಾಡಿ ಅವರ ಹೇಳಿಕೆಗಳನ್ನು ಪಡೆದು ಏನು ಮಾಡಬೇಕಾದ್ರೂ ಮಾಡಿಸಿ ಕೆರೆ ಅಲ್ಲದೆ ಯಾವುದಾದ್ರೂ ಸರ್ಕಾರಿ ಜಮೀನಾಗಿದ್ದರೆ ನಾವು ಅದನ್ನು ರೆಗ್ಯುಲರೈಸೇಷನ್ ಮಾಡಲಿಕ್ಕೂ ಕೂಡ ಕಾನೂನುಗಳಲ್ಲಿ ಅವಕಾಶ ಇರ್ತದೆ ಅಂಥದ್ದರಲ್ಲಿ ನಮ್ಗೆ ಸಮಸ್ಯೆ ಇಲ್ಲ ಬಟ್ ಯಾವ ಕಾರಣಕ್ಕೂ ಕೂಡ ಕೆರೆಗಳನ್ನು ನಾವು ಉಳಿಸ್ಕೊಳ್ಳದೆ ಅದನ್ನು ನಾವು ಮಾಡದೇ ಬಿಟ್ಟರೆ ಅದು ಬಹಳ ದೊಡ್ಡ ಪರಿಣಾಮವನ್ನು ಬೀಳುವಂಥ ಪರಿಸ್ಥಿತಿ ಇದೆ ಈಗಾಗಲೇ ಅದನ್ನು ನಾವು ಕಾಣಿಸ್ತಾ ಇದ್ದೀವಿ ಈಗ ಅಂತರ್ಜಲ ನೀರು ಕುಸಿದು ಹೋಗ್ತಾ ಇರೋದಕ್ಕೆ ಬಹಳ ದೊಡ್ಡ ಕಾರಣ ಈ ಕೆರೆಗಳಲ್ಲಿ ಬರುವಂಥ ಈ ಮೂಲಗಳಿಂದ ಬರುವಂಥ ನಾಳಗಳಿರ್ಬೋದು ನಾಳಗಳನ್ನು ಅಡಚರಣೆ ಮಾಡಿ ನಾಳಗಳನ್ನು ಮುಚ್ಚಿ ಕೃಷಿ ಮಾಡುವಂಥದ್ದು ಇಂಥದ್ದೆಲ್ಲ ನಡೆದಾಗ ಏನಾಗುತ್ತದೆ 5 ವರ್ಷಕ್ಕೊಮ್ಮೆ 6 ವರ್ಷಕ್ಕೊಮ್ಮೆ ತೀವ್ರ ಮಳೆ ಬಂದಾಗ ಎಲ್ಲವೂ ಕೊಚ್ಚಿಕೊಂಡು ಹೋಗುವಂಥದ್ದು ಮತ್ತು ಜಾಸ್ತಿ ಕಡೆ ಪ್ರವಾಹ ಥರದ ಒಂದು ಸೃಷ್ಟಿಯಾಗುತ್ತದೆ ಅನ್ನೆಸೆಸರಿ ಯಾವ್ಯಾವ ನೀರು ಡ್ರೈನೇಜ್ ಸರಿಯಾಗಿ ಇಲ್ಲದೇ ಇರೋದೇ ಅದು ಒಂದು ದೊಡ್ಡ ಕಾರಣವಾಗಿರ್ತದೆ ಎಲ್ಲವನ್ನ ಪರಿಗಣಿಸಿ ಕೆರೆ ಅಭಿವೃದ್ಧಿ ಪ್ರಾಧಿಕಾರವು ಪ್ರಾರಂಭ ಮಾಡಲಾಗಿತ್ತು ಆದರೆ ಸುಮಾರು ಕಾರಣಗಳಿಂದ ಕೆಲವು ಕೆರೆಗಳ ಸಂರಕ್ಷಣೆ ದೃಷ್ಟಿಯಿಂದ ಹಿಂದಿನ ಮುಖ್ಯ ಕಾರ್ಯದರ್ಶಿಗಳು ಒಂದು ಸಭೆಯನ್ನು ನಡೆಸಿ ಹೈಕೋರ್ಟ್ನಲ್ಲಿ ಕೂಡ ರಿಟ್ ಪಿಟಿಷನ್ಸ್ ಪೆಂಡಿಂಗ್ ಇತ್ತು ಆ ದೃಷ್ಟಿಯಲ್ಲಿ ಕೆಲವು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಪ್ರಥಮವಾಗಿ ಕೆರೆಗಳನ್ನು ಗುರುತಿಸುವಂಥದ್ದು ಈಗ more than 25 acres ಇದ್ದರೆ ಮೈನರ್ ಇರಿಗೇಷನ್ ಕೆರೆ ಅಲ್ವಾ ಮೋರ್ ದನ್ 40 ಹೆಕ್ಟೇರ್ಸ್ ನಿರ್ದೇಶನ ಇತ್ತು
ನಮ್ಮ ಇಲಾಖೆಯಲ್ಲಿ ಸರ್ವೆ ಆಫ್ ಇಂಡಿಯಾದಿಂದ ಮಾಡಿರತಕ್ಕಂತ ಸರ್ವೆ ಪ್ರಕಾರ ಸಿಕ್ಕಿರತಕ್ಕಂತ ಪಟ್ಟಿಯಲ್ಲಿ ಕೆಲವೊಂದು ಡ್ಯೂಪ್ಲಿಕೇಶನ್ ಆಗಿರೋದನ್ನ ಬಿಟ್ಟು ಐಡೆಂಟಿಫೈ ಮಾಡಿದಾಗ 233 ಇತ್ತು. ಆಮೇಲೆ ಒಂದು ಸೇರ್ತಿತ್ತು ಮೊನ್ನೆ ಮೀಟಿಂಗ್ ನಲ್ಲಿ ಒಂದು ಸೇರಿತ್ತು. ಈಗ ಎರಡು ಸೇರ್ಪಡೆಯಾಗಿ 235 ಕೆರೆಗಳು ನಮ್ಮ ಜಿಲ್ಲೆಯಲ್ಲಿ ಇದೆ. ಇನ್ನೊಂದು ಸೇರಿ ಮತ್ತೆ ಈ ಮೀಟಿಂಗ್ ಗೆ ಇನ್ನೊಂದು ಸೇರಿದೆ. ಒಳ್ಳೇದು, ಕಡಿಮೆ ಆಗಬಾರ್ದು, ಹೆಚ್ಚುವರಿ ಆಗಬೇಕು. ಹೊಸ ಕೆರೆ ನೀರಂತ ಒಂದು ಕೆರೆ ಸೇರ್ಪಡೆ ಆಗೋದ್ರೆ ಮೀಟಿಂಗ್ ಒಂದೊಂದು ಕೆರೆ ಸೇರ್ಪಡೆ ಆದ್ರೆ ಪ್ರತಿ ತಿಂಗಳು ಡೈಲಿ ಮಾಡ್ತೀವಿ. ಏನು ಕಡಿಮೆ ಏನು ಮಾಡಲ್ಲ ನಾವು. 236 ಕೆರೆಗಳು ನಾವು ಈಗ ಗುರುತಿಸಲಾಗಿದೆ. ಮೈನರ್ ಇರಿಗೇಷನ್ ಮತ್ತು ಪಿಆರ್ ಕೆರೆಗಳು ಇವೆಲ್ಲವನ್ನ ಐಡೆಂಟಿಫೈ ಮಾಡಿದ ಮೇಲೆ ಅದಕ್ಕೆ ಎಲ್ಲದಕ್ಕೂ ಕೂಡ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನು ಕೊಡ್ಬೇಕು ಅಂತ ಹೇಳಿದ್ವಿ. ಯಾರು ಸುಂದ್ರಮಪ್ಪ ಅಂತ ಇದ್ದಾರೆ ಅವ್ರಿಗೆ ಮಾತಾಡ್ಬೇಕು. ಎಲ್ಲರೂ ಕೂಡ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಡುವಂತ ಕೆಲಸವನ್ನ ಕೆಎಸ್ಆರ್ಆರ್ ಅವ್ರ ಜೊತೆ ಮಾತನಾಡಿ, ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಒಂದಿಗೆ ಮಾತನಾಡಿ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳಿದ್ದೆ. ಏನಾಗಿದೆ ಅನ್ನೋದನ್ನ ತಾವು ಹೇಳಬೇಕು. ಒಂದು ನೀಲ್ಕಂಠ ಕೆರೆ ಅಂತಿದೆ ಸರ್, ಇಟ್ ಹ್ಯಾಸ್ ಕಮ್ ಫಾರ್ 4 ಟೈಮ್ಸ್. ಅದನ್ನ ಚಿತ್ರ ನೋಡಿದಾಗ ಸೈಟ್ಸ್ ಇಸ್ ದ ಸೇಮ್. ಅದೇ ಈಗ ಆ ಜಾಗದಲ್ಲಿ ಒಂದನ್ನ ಎಡಿಟ್ ಮಾಡಿ ಇನ್ನೊಂದು ಎಂಟ್ರಿ ಮಾಡಿ. ಯಾವ ಸೈಟ್ ಇರಲಿಲ್ಲ ಕನ್ಸರ್ನ್ ಎಂಜಿನಿಯರ್ ಕನ್ಸರ್ನ್ ಎಂಜಿನಿಯರ್ ಯಾರು ಈ ನಾಲ್ಕು ನೀಲ್ಕಂಠ ಕೆರೆಗೆ ಯಾರು ನೋಡಿದಾರ? ಏಳು ಹುಲಿ ಅಥವಾ ಮಾಡ್ಸಣ. ನಾನು ಇನ್ನು ಮುಂದೆ ತಿಂಗಳಿಗೊಂದು ಮಾಡೋಣ ಅಂತ ಹೇಳಿದೆ. ಬಟ್ ಐ ಥಿಂಕ್ ಇಟ್ ಡಿಸರ್ವ್ಸ್ ಸಮ್ ವೀಕ್ಲಿ ಅಟೆನ್ಷನ್. ದಿಸ್ ಇಸ್ ದ ಫೋರ್ತ್ ಮೀಟಿಂಗ್ ಅಲ್ವಾ? ಫೋರ್ತ್ ಥರ್ಡ್ ಫೋರ್ತ್ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಇದು ಏನಾಗಿದೆ ಅಂತ ಪ್ರೋಗ್ರೆಸ್ ನೋಡೋಣ. ಎಸ್ ಕೊಹಿನೂರ್ ಘೋಷಣೆ ಆಗಿದೆ ಸರ್, ಅದು ಡೂಪ್ಲಿಕೇಟ್ ಆಗಿದೆ. ಬಹಳಷ್ಟು ಡೂಪ್ಲಿಕೇಟ್ ಅದನ್ನು ತೆಗೆದ್ರೆ ಸರ್ಟಿಫೈ ಮಾಡ್ಬೇಕು. ಯಾಕಂದ್ರೆ ಡೂಪ್ಲಿಕೇಶನ್ ಆಗಿದೆ ಅಂತ ಸರ್ಟಿಫೈ ಮಾಡ್ಬೇಕು. ಸರ್ಟಿಫೈ ಮಾಡಿ ನಮ್ಮಿಂದ ಡಿ ಸಿ ಇಂದ ಮತ್ತು ಸಿ ಓ ಇಂದ ಮೆಂಬರ್ ಸೆಕ್ರೆಟರಿಯಿಂದ ಸೈನ್ ಆಗಿ ಒಂದು ರಿಪೋರ್ಟ್ ಹೋಗ್ಬೇಕು. ಡೂಪ್ಲಿಕೇಟ್ ನೀಲಕಂಠ ಕೆರೆ 166781 MI ಇಷ್ಟೆ. ನೀಲಕಂಠ ಕೆರೆ 166781 ಮೈನರ್ ಇರಿಗೇಷನ್ ಇಲಾಖೆ ಅಷ್ಟೇ. ಈ ಥರ ಪ್ರತಿಯೊಂದನ್ನು ಕೂಡ ಮಾಡಿಬಿಟ್ರೆ ಫಸ್ಟು ಕೆರೆ ಹೆಸರು ಇರಬೇಕು, ಇಮಿಡಿಯೇಟ್ಲಿ ಫಾಲೋಡ್ ಬೈ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಆ್ಯಂಡ್ ದ ಡಿಪಾರ್ಟ್ಮೆಂಟ್ ಇಟ್ ಬಿಲಾಂಗ್ಸ್. ಈ ಥರ ಮಾಡಿದ್ದಲ್ಲಿ ಏನಾಗುತ್ತೆ, ಸಾಲಿಡ್ ಆಗಿ ಆರ್ ಟಿ ಸಿನಲ್ಲೇ ಇಂಡಿಕರ್ನ್ ಆಗಿರ್ತದೆ, ಚೆನ್ನಾಗಿರ್ತದೆ. ಆ ಥರ ನಮ್ಮ ಇದನ್ನು ಈಗ ಇಲ್ಲಿ ಇರಬೇಕು. ಇದು ಡಿ ಡ್ಯೂಪ್ಲಿಕೇಟ್ ಆರ್ ಟಿ ಸಿ ಅಪ್ಡೇಷನು ನೇಮ್ ಆಫ್ ದಿ ಕೆರೆ ಯುನಿಕ್ ಐ ಡಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಯಿತು. ನನ್ನ ಲಾಗಿನಲ್ಲಿ ಎಲ್ಲವೂ ಕೂಡ ನೀವು ಒಂದು ಪಟ್ಟಿ ಮಾಡಿ ಸಿಂಗಲ್ ಆರ್ಡರ್ನಲ್ಲಿ ನನ್ನ ಇನಿಷಿಯಲ್ ತೊಗೊಂಡ್ಬಿಟ್ಟು ಎ ಡಿ ಸಿಗಳು ಎ ಸಿಗಳು ಅದನ್ನು ದಾರಿಗೆ ತರಿಸಿ. ಅಥವಾ ನನ್ನ ಶ್ರೀ ಚಿದಂಬರ್ ಶಿಕ್ಷಣ ಸಂಸ್ಥೆ, ಶ್ರೀ ಸಿದ್ಧಾರ್ಥ ಧರ್ಮದ ಹಾಗೂ ಬೋಧನಾ ಆಸ್ಪತ್ರೆ ಮತ್ತು ಎನ್ ಕೆ ಜಾಪಶೆಟ್ಟಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಮಕ್ಕಳ ಆರೋಗ್ಯದ ಭವಿಷ್ಯಕ್ಕೊಂದು ಸುವರ್ಣ ಅವಕಾಶ ಕಾರ್ಯಕ್ರಮದಡಿ ಉಚಿತ ಸಿದ್ಧ ಸುವರ್ಣ ಪ್ರಶನ ಹಾಗೂ ಪುಷ್ಪಗನ ಕರ್ಮ ಸಿದ್ಧ ಸುವರ್ಣ ಪ್ರಶನ ಸಮಾರಂಭ ಬೀದಿನಗರದ ಗುಂಪದಲ್ಲಿರುವ ಶ್ರೀ ಸಿದ್ಧಾರ್ಥ ಧರ್ಮದ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಸಿದ್ಧಾರೂಢ ಧರ್ಮದ ಆಸ್ಪತ್ರೆ ಅಧೀಕ್ಷಕರು ಹಾಗೂ ಎನ್ ಕೆ ಜಾಪಶೆಟ್ಟಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಚಾರದ ಡಾಕ್ಟರ್ ಕೆ ಎನ್ ಮೂರ್ತಿ ಅವರು ಮಾತನಾಡುತ್ತಾ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದದಿಂದ ಮಕ್ಕಳ ಆರೋಗ್ಯ ಭವಿಷ್ಯಕ್ಕೊಂದು ಸುವರ್ಣ ಅವಕಾಶವನ್ನು ಒದಗಿಸಲಾಗುತ್ತದೆ ಎಂದರು. ಈಗಾಗಲೇ 3 ಬಾರಿ ಉಚಿತ ಸಿದ್ಧ ಸುವರ್ಣ ಪ್ರಶನ ಹಾಗೂ ಪುಸ್ತಕನ ಕರ್ಮ ಸಿದ್ಧ ಸುವರ್ಣ ಪ್ರಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಂದರು. ಕಳೆದ ಜನವರಿ 1 ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸುಮಾರು 400 ಮಕ್ಕಳು ಮತ್ತು ಜನವರಿ 25 ನಡೆದ ಕಾರ್ಯಕ್ರಮದಲ್ಲಿ ಸುಮಾರು 500 ಮಕ್ಕಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧಾರೂಢ ಧರ್ಮದ ಆಸ್ಪತ್ರೆ ಹಾಗೂ ಎನ್ ಕೆ ಜಾಪಶೆಟ್ಟಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಸಿಬ್ಬಂದಿಗಳು, ಬೀದರ್ ಜಿಲ್ಲೆ ವಿವಿಧೆಡೆಯಿಂದ ಬಂದ ಜನರು ಇದ್ದರು.
ಬೀದರ್ ಏನ್ ಮಾಡ್ತೀಯ? ಯಾವ ಕ್ಲಾಸ್? ಥರ್ಡ್. ಓಕೆ. ಯಾವ ಸ್ಕೂಲು? ಫ್ಯೂಚರ್ ಕಿಡ್ಸ್ ಪಬ್ಲಿಕ್. ಕುಮಾರ್ ಪಾಟೀಲ್ ಅವರ ಮಗ. ಕುಮಾರ್ ಪಾಟೀಲ್ ಹುಡುಗನ? ಹಾ. ಮತ್ತೆ ಎಲ್ಲ ಸತತವಾಗಿ ಮೂರನೇ ಬಾರಿ ನಾವು ಉಚಿತ ಸ್ವರ್ಣ ಪ್ರಾಶನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ದಿವಸ ಉಚಿತವಾಗಿ ಪುಂಸವನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅಪ್ಪಾಜಿಯವರ ಆಶೀರ್ವಾದದಿಂದ ಉಚಿತವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಕಳೆದ ಜನವರಿ 1ನೇ ತಾರೀಕು ನಾವು ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಸುಮಾರು 400 ಮೆಂಬರ್ಸ್ ಬಂದಿದ್ದರು. ಮತ್ತು ಅದೇ ತಿಂಗಳು 25-26 ಮಧ್ಯಾಹ್ನ ಸ್ವರ್ಣ ಪ್ರಾಶನ ಆಗಿತ್ತು. ಅದರಲ್ಲೂ ಸುಮಾರು 500 ಜನ ಮಕ್ಕಳು ಬಂದು ಏನು ಉಪಯೋಗ ಮಾಡಿಕೊಂಡಿದ್ದಾರೆ. ಪುಂಸವನದಲ್ಲೂ ಕೂಡ ಪ್ರತಿ ಸಾರಿ 40-50 ಮೇಲೆ ಹೆಣ್ಣುಮಕ್ಕಳು ಬಂದು ಇಲ್ಲಿ ತಮ್ಮ ಪುಂಸವನ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ನಾವು ಉಚಿತವಾಗಿ ಮಾಡಿದ್ದೇವೆ. ಪುಂಸವನ ಕಾರ್ಯಕ್ರಮದ ಉದ್ದೇಶ ಮುಖ್ಯವಾಗಿ ಉತ್ತಮ ಸಂತಾನ. ಜನರಲ್ಲಾಗಿ ಸ್ವಲ್ಪ ಅಪೋಹಗಳಿದೆ. ಅದರಲ್ಲಿ ಗಂಡು ಮಗಳು ಹೆಣ್ಣು ಮಕ್ಕಳು ಬೇಕಂತ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಕ್ಕಂಥ ಪ್ರಚಾರವಿದೆ. ಅದು ನಿಜವಾದ ತಥ್ಯವಲ್ಲ. ಶಾಸ್ತ್ರ ಹೇಳುತ್ತೆ, ಒಳ್ಳೆಯ ಸಂತಾನ ಆಗಲಿಕ್ಕೋಸ್ಕರ ಪುಂಸವನ ಕಾರ್ಯಕ್ರಮ ಮಾಡಿ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಯಾರಿಗೆ ಗರ್ಭ ಬಂದಿಲ್ವೋ ಅವರಿಗೆ ಗರ್ಭ ಬರೋದಕ್ಕೆ, ಯಾರಿಗೆ ಗರ್ಭ ಬಂದಿದೆಯೋ 1-2 ತಿಂಗಳ ಒಳಗೆ ಅವರು ಬಂದರೆ ಅವರಿಗೆ ಈ ಹಾಕೋದ್ರಿಂದ ಅವರಿಗೆ ಉತ್ತಮವಾದ ಸಂತಾನ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ಪುಂಸವನ ಕಾರ್ಯಕ್ರಮ ಮಾಡ್ತೇವೆ. ಅದೇ ವಿಧವಾಗಿ ಸ್ವರ್ಣಪ್ರಾಶನ 16 ವರ್ಷದ ಒಳಗಿನ ಮಕ್ಕಳಿಗೆ, ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಬಾಲ್ಯ ಅಂದರೆ 16 ವರ್ಷ ಅಂತ ಹೇಳ್ಬಿಟ್ಟು, 16 ವರ್ಷದ ಒಳಗಿನ ಮಕ್ಕಳಿಗೋಸ್ಕರ ನಾವು ಈ ಸ್ವರ್ಣಪ್ರಾಶನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಮಧು ಅಂದರೆ ಹನಿ, ಜೇನುತುಪ್ಪ ಮತ್ತು ಘೃತ ಅಂದರೆ ತುಪ್ಪ, ಇವೆರಡರ ಮಿಶ್ರಣ ಪ್ಲಸ್ ಕೆಲವು ಆಯುರ್ವೇದದಲ್ಲಿ ಹೇಳ್ತಕ್ಕಂಥ ಮೇಧೋವರ್ಧಕವಾದ ಕೆಲವು ದ್ರವ್ಯಗಳಿದೆ, ಬ್ರಾಹ್ಮಿ, ಸ್ವರ್ಣ, ಶಂಖಪುಷ್ಪ ಅಂಥ ದ್ರವ್ಯಗಳಿದೆ. ಇವುಗಳನ್ನು ಮಿಕ್ಸ್ ಮಾಡಿ ನಾವು ಅದೇ ದಿವಸ ಬೆಳಗ್ಗೆ ಈ ಔಷಧವನ್ನು ತಯಾರು ಮಾಡ್ತೇವೆ. ಔಷಧವನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಸ್ವರ್ಣ ಮಿಕ್ಸ್ ಮಾಡ್ತೇವೆ. ಸ್ವರ್ಣ ಪತ್ರ ಸಿಗ್ತದೆ. ಶಾಸ್ತ್ರದಲ್ಲಿ ಹೇಳಿದೆ ಸ್ವರ್ಣ ರಜಾವನ್ನು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು, ಅಂದರೆ ಸ್ವರ್ಣ ಪತ್ರವನ್ನು ಪೋಡಿ ಮಾಡಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷವಾದ ವಿಷಯ ಅಂದರೆ ಇದು ಬೇರೆ ಇತರ ಕಡೆಗಳಿಗಿಂತ ಭಿನ್ನ. ಯಾಕೆ ಅಂತ ಹೇಳಿದ್ರೆ, ಒಂದು ನಾವು ಇಲ್ಲೇ ತಯಾರು ಮಾಡ್ತಾ ಇದ್ದೇವೆ, ಒಂದೇ ದಿವಸ ಮುಂಚೆ ತಯಾರು ಮಾಡ್ತೇವೆ. ಎರಡದು ಶಾಸ್ತ್ರೋಕ್ತವಾಗಿ ತಯಾರು ಮಾಡ್ತೇವೆ. ಈ ಮೂರು ಮಾಡಿದ್ದು ಅಲ್ಲದಿರ ಅಪ್ಪವ್ರ ಆಶೀರ್ವಾದ ನಾವು ಅದನ್ನು ಫ್ರೀಯಾಗಿ ಕೊಡುವಂಥ ಅವಕಾಶ ಅದೃಷ್ಟ ನಮಗೆ ಸಿಕ್ಕಿದೆ. ಈ 4 ಕಾರಣಗಳಿಂದ ಈ ಸ್ವರ್ಣಪಾಶನ ಮಕ್ಕಳಿಗೆ ತುಂಬ ಉಪಯೋಗಕಾರಿಯಾಗ್ತದೆ. ಅವರಿಗೆ ಇಮ್ಯುನಿಟಿ ಬೆಳೀತದೆ, ಮೆಮರಿ ಪವರ್ ಜಾಸ್ತಿ ಆಗ್ತದೆ. ತುಂಬ ಮಕ್ಕಳಿಗೆ ನಾವು ನೋಡಿದ್ದೀವಿ ಸ್ವರ್ಣಪ್ರಾಶನ ರೆಗ್ಯುಲರ್ ಹಾಕ್ಕೊಳ್ಳೋದ್ರಿಂದ ಅವರಿಗೆ ರೆಗ್ಯುಲರಾಗಿ ಬರ್ತಾ ಇರೋಂಥ ನೆಗಡಿ, ಜ್ವರ, ಕೆಮ್ಮು ಅಂಥವುಗಳೆಲ್ಲ ಕಡಿಮೆ ಆಗ್ತವೆ. ಫ್ರೀಕ್ವೆನ್ಸಿ ಕಡಿಮೆ ಆಗ್ತದೆ ಅವುಗಳದ್ದು. ಕೆಲವರಿಗೆ ಪ್ರತಿ ತಿಂಗಳ 15 ದಿವಸಕ್ಕೆ ವಾರಕ್ಕೊಂದ್ಸಾರಿ ನಾವು ಎಷ್ಟೋ ಮಕ್ಕಳನ್ನು ನೋಡಿದ್ದೀವಿ ಕೆಮ್ಮು ನೆಗಡಿ ಬರೋದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು, ಆ್ಯಂಟಿಬಯೋಟಿಕ್ಸ್ ತೊಗೊಳೋದು, ಇವುಗಳೆಲ್ಲ ಬೇಕಾಗ್ತಾ ಇರ್ತದೆ. ಅದೇ ಸ್ವರ್ಣಪಾಶನ ರೆಗ್ಯುಲರಾಗಿ ಮಾಡ್ಕೊಳ್ಳೋದ್ರಿಂದ ಇದರ ಫ್ರೀಕ್ವೆನ್ಸಿ ತುಂಬ ಕಡಿಮೆ ಆಗಿದೆ. ವಾರಕ್ಕೊಂದ್ಸಾರಿ ಬರೋರಿಗೆ ತಿಂಗಳಿಗೊಂದ್ಸಾರಿ, ತಿಂಗಳಿಗೊಂದ್ಸಾರಿ ಬರೋ 3 ತಿಂಗಳಿಗೆ, 4 ತಿಂಗಳಿಗೆ, ಕೆಲವರಿಗೆ ಪೂರ್ತಿ ಕಡಿಮೆಯೇ ಆಗೋಗ್ಬಿಟ್ಟಿದೆ. ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಯಾಕೆಂದರೆ ಪೇರೆಂಟ್ಸು ಮಗಳ ಕೆಮ್ಮು ನೆಗಡಿ ಬಂದರೆ ಇಮ್ಮಿಡಿಯೇಟ್ ಹೆದರ್ಕೊಳ್ತಾರೆ, ಡಾಕ್ಟರ್ ಓಡೋಗ್ತಾರೆ, ಅವರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ, ಆ್ಯಂಟಿಬಯೋಟಿಕ್ ಹಾಕ್ಕೊಳ್ಳೋದು, ಅದು ಬೇರೆ ಬೇರೆ ಆ್ಯಂಟಿಬಯೋಟಿಕ್ ಹಾಕ್ಕೊಳ್ಳೋದು, ಅದರಿಂದ ಆ ಆ್ಯಂಟಿಬಯೋಟಿಕ್ಗೆ ಬಾಡಿ ಇಮ್ಯೂನ್ ಆಗಿಬಿಟ್ಟು ಮತ್ತು ಬಾಡಿಯಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಇಂಥ ಕಂಡೀಷನ್ಗಳೆಲ್ಲ ಕಡಿಮೆ ಆಗ್ತದೆ. ಹಾಗಾಗಿ ಪೇರೆಂಟ್ಸು ಸಂತೋಷವಾಗಿರ್ತಾರೆ, ಮಕ್ಕಳಿಗೂ ಖುಷಿಯಾಗಿರ್ತದೆ. ಕರ್ತವ್ಯ ನಿಷ್ಠೆ, ದಕ್ಷತೆ ಹಾಗೂ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿಯವರು ವಯೋನಿವೃತ್ತಿದ್ದಾಗಿದ್ದಕ್ಕೆ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಸಂಭಂಗಣದಲ್ಲಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಹೃದಯ ಸ್ಪರ್ಶ ತಿಳಿಕೊಡಲಾಯಿತು.
ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಯೋನಿವೃತ್ತ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಅವರಿಗೆ ಹಾರು ತುರಾಯಿ ಶಾಲು ಉಡಿಸಿ ಹೂಮಾಲೆ ಸತ್ಕರಿಸಿದರು. ಆಲಯದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಅವರ ಸೇವಾ ಅವಧಿಯ ಬಗ್ಗೆ ಗುಣಗಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಯೋನಿವೃತ್ತ ಅಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಅವರು ತಮ್ಮ ಸೇವಾ ಅನುಭವವನ್ನು ಹಂಚಿಕೊಂಡರು. ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರಿಯ ಮಲೇರಿಯಾ ನಿರೀಕ್ಷಕರು ಹಾಗೂ ನಮ್ಮ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಮೈಗುರ್ ಮಿಯಾರ್ ಅವರಿಗೆ ಹಾಗೂ ಬೀರು ಸಿಂಗ್ ಇತರ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ಎಲ್ರಿಗೂ ಸ್ವಾಗತವನ್ನು ಕೋರಿ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದೆ ನಾನು ಸೋನಿಕಾ. ಮುಂದಿನ ಸುದ್ದಿಗೆ ಮತ್ತೆ ಭೇಟಿಗಳು ವಂದನೆಗಳು.